ಮಣಿಪುರದಲ್ಲಿ ಏನು ಹಿಂಸಾಚಾರ ಆಗ್ತಾ ಇದೆ ಇಡೀ ದೇಶ ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ನರೇಂದ್ರ ಅವರು ಮಣಿಪುರ ಹಿಂಸಾಚಾರದ ಬಗ್ಗೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಮಾತನಾಡಬೇಕು ಅಂತ ಕಾಂಗ್ರೆಸ್ ಸೇರಿ ವಿಪಕ್ಷ ನಾಯಕರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಸಂಸತ್ ಭವನದ ಮುಂದೆ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು ಜೊತೆಗೆ ಸಂಸತ್ ಆರಂಭ ಆಗ್ತಾಯಿದ್ದಂತೆ ಕಲಾಪ ಆರಂಭ ಆಗ್ತಾಯಿದ್ದಂತೆ ವಿಪಕ್ಷ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವಿಪಕ್ಷ ನಾಯಕರ ಬೇರೆ ಬೇರೆ ವಿಪಕ್ಷ ಪಕ್ಷಗಳ ನಾಯಕರು ಪ್ರತಿಭಟನೆಯನ್ನು ಅಥವಾ ಒತ್ತಾಯವನ್ನು ಮಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಬೇಕು ಈ ವಿಚಾರವಾಗಿ ಅದಕ್ಕೆ ಪಟ್ಟು ಹಿಡಿದ್ರು ಪ್ರತಿಪಕ್ಷಗಳು ಬಟ್ ಅವಕಾಶ ಕೊಡಲಿಲ್ಲ ನರೇಂದ್ರ ಅವರು ಮಾತಾಡಿಲ್ಲ ಈ ವೇಳೆ ಪ್ರತಿಭಟನೆ ಜಾಸ್ತಿ ಆದಾಗ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿಕೆಲಾಗ ಮುಂದೂಡಿಕೆ ಮಾಡಲಾಯಿತು ಮತ್ತೆ ಕಲಾಪ ಆರಂಭ ಆದಾಗ ಮತ್ತೆ ವಿಪಕ್ಷಗಳು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸಾಕಷ್ಟು ನಾಯಕರು ಲಾಬಿಗೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾದರು ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಮಾತನಾಡಿ ಸದನದಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಚರ್ಚೆ ಮಾಡೋಣ ಮಣಿಪುರ ವಿಚಾರವಾಗಿ ನಾವು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿಕೆ ಕೊಟ್ಟರು ಬಟ್ ವಿಪಕ್ಷಗಳು ನರೇಂದ್ರ ಮೋದಿಯವರೇ ಮಾತಾಡಬೇಕು ಅಂತ ಪಟ್ಟು ಹಿಡಿದಾಗ ಜಾಸ್ತಿ ಗಲಾಟೆ ಆಗುವಂಥ ಮುನ್ಸೂಚನೆ ಸಿಕ್ತು ಹೀಗಾಗಿ ಸದನವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಯಿತು ಒಟ್ಟಲ್ಲಿ ಕಲಾಪ ಇವತ್ತು ಕೂಡ ಯಾವುದೇ ರೀತಿಯ ಚರ್ಚೆ ಆಗದೆ ಕಲಾಪ ಲೋಕಸಭಾ ಕಲಾಪ ಬಲಿಯಾಯಿತು ನಾಳೆ ಮಂಗಳವಾರ ನೋಡೋಣ ನರೇಂದ್ರ ಮೋದಿಯವರು ಮಣಿಪುರ ವಿಚಾರವಾಗಿ ಮಾತನಾಡ್ತಾರೆ ಅಥವಾ ಪ್ರತಿಪಕ್ಷಗಳ ಈ ಪಟ್ಟು ಮುಂದುವರಿಯುತ್ತಾ ಒಟ್ಟಲ್ಲಿ ಕಲಾಪ ಇದೆ ಕಳೆದ ವಾರ ಏನು ಆರಂಭ ಆಯಿತು ಆವಾಗಲೂ ಕೂಡ ಪ್ರತಿಪಕ್ಷಗಳ ಒತ್ತಾಯ ನರೇಂದ್ರ ಮೋದಿಯವ್ರು ಮಾತನಾಡಬೇಕು ಮಣಿಪುರದ ಹಿಂಸಾಚಾರದ ಬಗ್ಗೆ ಅಂತ ಬಟ್ ಮಾತಾಡಿರಲಿಲ್ಲ ಇವತ್ತು ಮಾತಾಡಿಲ್ಲ ನಾಳೆ ಮಾತಾಡ್ತಾರ ವೆಯ್ಟ್ ಮಾಡೋಣ ಮಣಿಪುರದ ಘಟನೆ ಏನು ಅಲ್ಲಿ ಜನಾಂಗೀಯ ಸಂಘರ್ಷ ಆಗ್ತಾ ಇದೆ ಅದರ ಜೊತೆಗೆ ಅಲ್ಲಿ ಮಹಿಳೆಯರ ಮೇಲಿನ ಸಾಮೂಹಿಕ ಅತ್ಯಾಚಾರ ಆಗಿರ್ಬೋದು ಬೆತ್ತಲೆ ಪೆರೇಡ್ ಆಗಿರ್ಬೋದು ಒಂದು ರೀತಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ ಇಡೀ ವಿಶ್ವ ನೋಡ್ತಾ ಇದೆ ಮಣಿಪುರದಲ್ಲಿ ಶಾಂತಿಯನ್ನು ತರೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾಯಿಲ್ಲ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಏನಾಗ್ತಾ ಇದೆ ಮಣಿಪುರದಲ್ಲಿ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಪ್ರಧಾನಿ ನರೇಂದ್ರ ಮೋದಿಯವ್ರು ಮಾತನಾಡ್ತಾರೆ ಈ ವಿಚಾರವಾಗಿ ನಾಳೆ ಅಂತ